लाख ಬ್ರಾಹ್ಮಣರ ವಿರುದ್ಧ ಕುಮಾರಸ್ವಾಮಿಯವರು ಏಕೆ ನೀಡಿದರು ವೀರಶೈವ ಮತ್ತು ಲಿಂಗಾಯತ ಮತಗಳ ವಿಭಜನೆ ಮಾಡೋಕ್ಕೋಸ್ಕರ ನೋಡಿ ಪೇಶ್ವ ಬ್ರಾಹ್ಮಣರ ಬಗ್ಗೆ ಕುಮಾರಣ್ಣ ಅವರು ಚರ್ಚೆ ಮಾಡಿರ್ತಕ್ಕಂಥದ್ದು ಸರ್ವತೋ ಸುಖಿನ ಭವ ಅಂತಕ್ಕಂತ ಸಮಾಜ ಬ್ರಾಹ್ಮಣರ ಸಮಾಜ ನಾವು ಬಹಳ ಅತ್ಯಂತ ಗೌರವ ಇಟ್ಕೊಂಡಿದ್ದೀವಿ ಬ್ರಾಹ್ಮಣರ ಸಮಾಜದ ಮೇಲೆ ಇದು ನೀವು ಬೇರೆ ಬೇರೆ ಡೈವರ್ಟ್ ಆಗಕ್ಕೆ ಹೋಗಬೇಡಿ ದಯಮಾಡಿ ಯಾವುದೇ ರೀತಿ ಡ್ಯಾಮೇಜ್ ಇಲ್ಲ ಸರ್ ಈಗ ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಂಡ್ರೆ ಕುಮಾರಣ್ಣ ಅವರು ಏನ್ ಮಾತನಾಡಿದ್ದಾರೆ ಅಂತಕ್ಕಂಥದನ್ನ ತಿರ್ಚಕ್ಕೆ ಹೋಗಬಾರ್ದು ಅಷ್ಟೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬ್ರಾಹ್ಮಣರು ಅಂತ ಹೇಳಿಲ್ಲ ಪೇಶ್ವೆ ಡಿಎನ್ಎ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥದ್ದು ಕುಮಾರಣ್ಣ ಅವರು ಬ್ರಾಹ್ಮಣರ ಸಮಾಜದ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದೀವಿ ನಾವು ದಯಮಾಡಿ ಅದು ನೀವು ತಿರ್ಚಕ್ ಹೋಗ್ಬೇಡಿ ಪ್ಲೀಸ್ ಅದು ಏನಾಗಿದೆ ಬಹುಶಃ ಅವ್ರಿಗೆ ಅರ್ಥ ಆಗಿಲ್ಲ ಈ ಮಾಧ್ಯಮದಲ್ಲಿ ದಿನನಿತ್ಯ ಒಂದ್ ಸ್ವಲ್ಪ ಗೊಂದಲ ಆಗಿದೆಯಲ್ಲ ಈ ವಿಚಾರವಾಗಿ ಅದಕ್ಕೆ ಪಾಪ ಅವರು ಗೊಂದಲವನ್ನ ಸ್ಪಷ್ಟಪಡಿಸಿದ್ದಾರೆ ನಾವು ಹಂಗಲ್ಲ ಹೇಳಿದ್ದು ಈ ವಿಚಾರವಾಗಿ ಹೇಳಿದ್ದು ಅಂತ ಹೇಳಿದ್ದಾರೆ ಅಷ್ಟೇ ನಮ್ಗೇನ್ ವಿರೋಧ ಸರ್ ಬಿಜೆಪಿಗೆ ಅವ್ರ ಇವಾಗ ಅವ್ರು 123 113 ಬಂದ್ರೆ ತಾನೆ ಅವ್ರು ಸಿಎಂ ಆಗೋದು ಪ್ರಶ್ನೆನೇ ಇಲ್ವಲ್ಲ ಅವರು ಸಿಎಂ ಎಲ್ಲಿಂದ ಆಗ್ತಾರೆ ಕುಮಾರಣ್ಣ ರಾಜ್ಯದ ನಾಯಕರು ಅಧ್ಯಕ್ಷರು ಹೇಳ್ದಂಗೆ ಎಲ್ಲಾ ವಿಚಾರಗಳು ಬರ್ತದೆ ಸರ್ ಸರ್ ನಾವು ಏಕಾಂಗಿಯಾಗಿ ನಮ್ಮ ಹೋರಾಟ ಏಕಾಂಗಿ ಹೋರಾಟ ಜನತಾದಳ ಪಕ್ಷದ ಏಕಾಂಗಿ ಹೋರಾಟ ಓಕೆ ಚೇಂಜಸ್ ಇಲ್ಲ ಸರ್ ಚೇಂಜಸ್ ಪ್ರಶ್ನೆ ಇಲ್ಲ 93 ಜನ ಏನ್ ಪಟ್ಟಿ ಬಿಡುಗಡೆ ಮಾಡಿದೀವಿ ಅದೇ ಇರುತ್ತೆ ಅಧಿಕೃತವಾಗಿ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು ಅಂದ್ರೆ ಸಿಎಂ ಇಬ್ರಾಹಿಂ ಕೇಳಿ